ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಹೆಚ್ಚುತ್ತಿರುವ ಹೃದಯ ಕಾಯಿಲೆಗಳನ್ನು ತಡೆಯೋದು. ಇವಾಗ ಸಣ್ಣ ವಯಸ್ಸಿನಲ್ಲೇ ಹೃದಯ ಕಾಯಿಲೆಗಳು ಬರ್ತಾ ಇದ್ದಾವೆ. ಅದರಲ್ಲಿ ಹೋದ ವರ್ಷ 17 ಮಿಲಿಯನ್ ಅಂದರೆ ಸುಮಾರು 1,70,00,000 ಜನ ಹೃದಯ ಮತ್ತು ಹೃದಯ ಸಂಹಿತ ಕಾಯಿಲೆಗಳಿಂದ ಸಾಯ್ತಿದ್ದಾರೆ. ಸೊ ಅದರಲ್ಲಿ ಇನ್ನೂ ವಿಶೇಷ ಅಂದರೆ 70% ಈ ಹೃದಯಯುಕ್ತ ಕಾಯಿಲೆಗಳನ್ನು ನಾವು ತಡೆಯಬಹುದಾಗಿದೆ. ಅದು ಪ್ರಿವೆನ್ಷನ್ ಮೆಜರ್ಸ್ ಅಂತೀವಿ ನಾವು. ಅದನ್ನು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ವಿಶ್ವ ಹೃದಯಾಚರಣೆಯನ್ನು ಆಚರಿಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಅಂದರೆ ಹೃದಯ ಕಾಯಿಲೆಗಳನ್ನು ಬರದೇ ತರೋದನ್ನು ನೋಡ್ಕೊಳ್ಳೋದು. ಇದರ ಸಂಹಿತ ಇಳ್ಕಲ್ಲಿನ ಶಾವಿ ಸಂಜೀವಿನಿ ಹಾಸ್ಪಿಟಲ್ ಮತ್ತು IMA ಇಳ್ಕಲ್ ಹೊನ್ವೈನ್ JCI ಸಿಲ್ಕ್ ಸಿಟಿ ಮಾರ್ಗದರ್ಶಿ ಮೆಡಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕಾಲೇಜ್ ಮತ್ತು JCI ಮಹಾಂತ ಸ್ತ್ರೀ ಸಿಟಿ ಅವರು ರೋಟ್ರಿ ಕ್ಲಬ್ನವರು ಮತ್ತು ಇನ್ನು ಹಲವು ಸಂಸ್ಥೆಗಳು ಈ ಒಂದು ಪ್ರೋಗ್ರಾಮಲ್ಲಿ ಭಾಗವಹಿಸ್ತಿದ್ದಾರೆ. ಇದು ಒಂದು ಹಾರ್ಟ್ ರಿಲೇಟೆಡ್ ಅಂತೀನಿ, ಏನಂದರೆ ಹೃದಯ ಸಂಬಂಧ ಕಾಯಿಲೆಗಳನ್ನು ಬರದೇ ಇರೋ ಥರ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಇದ್ರ ಬಗ್ಗೆ ನಮ್ಮ IMA ಪ್ರೆಸಿಡೆಂಟ್ ಆದರೆ ಸುನೀಲ್ ಅವರು ಒಂದು ಎರಡು ಮಾತಾಡ್ಕೊಂಡು ಕೇಳ್ತೀನಿ. ಇವತ್ತಿನ ದಿವಸ ಹಮ್ಮಿಕೊಂಡಂಥ ವಿಶ್ವ ಹೃದಯ ದಿನಾಚರಣೆಗೆ ಎಲ್ಲರಿಗೂ ಸ್ವಾಗತಿಸ್ತೇನೆ. ಇದರಲ್ಲಿ ಶುಭಾಶಯ ಕೋರೋಕ್ಕಿಂತ ಹೆಚ್ಚಿಗೆ ಆಚರಣೆ ಮಾಡೋದಂದ್ರೆ ಅವ್ರಿಗೆ ಅಲ್ಲಿ ತಿಳುವಳಿಕೆ ಮೂಡಿಸೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಶಾವಿ ಸರ್ ಹೇಳಿದರು, ಈಗ ಹೋದ ಕಡೆ ವರ್ಷದ ನಾವು ಇದೇ ಟೈಮ್ನಲ್ಲಿ ವಿಶ್ವ ದಿನಾಚರಣೆಯನ್ನು ಹೃದಯ ದಿನಾಚರಣೆಯನ್ನು ಆಚರಿಸಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಭಾರತದಲ್ಲಿ ಸುಮಾರು 1,70,00,000 ಜನರು ಹೃದಯ ಸಂಬಂಧಿತ ಕಾಯಿಲೆಗಳಿಂದ ತೀರಿ ಹೋಗಿದ್ದಾರೆ. ಮತ್ತು ಇದರಲ್ಲಿ ಸಾಕಷ್ಟು ನಾವು ತಡಿಬಹುದಾಗಿದ್ದಂಥ ಹೃದಯ ಕಾಯಿಲೆಗಳನ್ನು ಈಗ ಗುರುತಿಸಲಾಗಿದೆ. ಅದರ ಸಲುವಾಗಿ ಏನಂತಂದ್ರೆ ಈಗೀಗ ಬಹಳ ಯಂಗ್ ಅಂದರೆ ಯುವಕರಿಗೆ ಈ ಸಮಸ್ಯೆಗಳು ಆಗಾಕತ್ತವು. ಅದಕ್ಕೆ ಒಂದೇ ಏನು ಪ್ರಿವೆಂಟಿವ್ ಮೆಜರ್ ಅಂತಂದರೆ ನಿಯಮಿತವಾದ ಆಹಾರ, ವ್ಯಾಯಾಮ, ಒಳ್ಳೆಯ ಸಂಬಂಧಗಳು ಮತ್ತು ಸ್ಟ್ರೆಸ್ ಫ್ರೀ ಲೈಫ್. ಅದೇ ಥರ ಯಾವುದೇ ರೀತಿಯ ದುಶ್ಚಟಗಳನ್ನು ಮಾಡೋದು ಒಳ್ಳೆಯದಲ್ಲ. ಏನಂತಂದರೆ ಸೆಡೆಂಟ್ರಿ ಲೈಫು, ಆಮೇಲೆ ಕೆಟ್ಟದಾದ ಆಹಾರ ಪದ್ಧತಿ ಮತ್ತು ದುಶ್ಚಟಗಳು. ಮತ್ತು ಇನ್ನೊಂದೇನು ಹೇಳಿಕ್ಕೆ ಬಯಸ್ತೀನಿ ಅಂತಂದರೆ, ಮೊದಲು ಹೇಳ್ತಿದ್ರು 50 ದಾಟಿದ ಮೇಲೆ ಸ್ವಲ್ಪ ಚೆಕ್ ಮಾಡಿಸ್ಕೋರಿ, ಈಗ ಹೋಗುತ್ತೀರಿ, ಈಗ 40 ದಾಟಿದ ಮೇಲೆ ಸ್ಟಾರ್ಟ್ ಮಾಡಬೇಕು. ಎಲ್ಲರೂ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ಕೋರಿ. ಏನೇ ಪ್ರಾಬ್ಲಮ್ ಇದ್ದರೂ ಅವಾಗಿಂದ ಅವಾಗೇ ನಾವು ಪ್ರಿವೆಂಟ್ ಮಾಡುವಂಥ ಹಾದಿಗಳು ಇದಾವೆ, ವಿಧಾನಗಳು ಇದಾವೆ. ಈಗಿನ ಮಾಡರ್ನ್ ಇದರಲ್ಲೆಲ್ಲ ಮೆಡಿಸಿನ್ ಬಂದವು, ಇದರಿಂದ ನಾವು ಹೃದಯ ಸಂಬಂಧಿತ ರೋಗಗಳನ್ನು ತಡೆಯಬಹುದು. ಅದಕ್ಕೆ ತಾವೆಲ್ಲರೂ ಇದರ ಸದುಪಯೋಗ ತಗೋರಿ ಅಂತ ನಿಮ್ಮನ್ನು ಕೋರ್ಕೋತೀನಿ. ಇವತ್ತಿನ ದಿನ ವಿಶ್ವ ಆರೋಗ್ಯ ದಿನಾಚರಣೆ ನಮ್ಮ ಶಾವಿ ಡಾಕ್ಟರ್ ಆದಂಥ ಸಂಜೀವಿನಿ ಆಸ್ಪತ್ರೆಯಿಂದ ಈ ಕಾರ್ಯಕ್ರಮವನ್ನು ನಿಯೋಜಿಸಲಾಗಿದೆ. ವಿಶ್ವ ಆರೋಗ್ಯ ದಿನಾಚರಣೆ ನಿಮಿತ್ತ ಡಾಕ್ಟರ್ ಸಂದೇಶ ಏನಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅನ್ನೋದೊಂದು ಸಂದೇಶ. ನೀವು ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಳಬೇಕು, ಯಾವ ರೀತಿ ಬದುಕಬೇಕು, ನಿಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೊಳ್ಬೇಕು ಅನ್ನೋದನ್ನು ಡಾಕ್ಟರ್ ತಮ್ಮೆಲ್ಲ ಕೆಲಸವನ್ನು ಬದಿ ಮತ್ತೆ ಇವತ್ತಿನ ದಿನ ನಮ್ಮೆಲ್ಲರಿಗೆ ಇದನ್ನು ಹೇಳೋಕೆ ಸಲುವಾಗಿಯೇ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಂಗಸಂಸ್ಥೆಗಳಿಗೂ ನನ್ನೆಲ್ಲ ಹಾರ್ದಿಕ ಅಭಿನಂದನೆಗಳು. ಈ ಆರೋಗ್ಯ ಸುಧಾರಣೆ ಆಗಬೇಕು ಅಂತಂದರೆ ಪ್ರತಿಯೊಬ್ಬರ ಕೈಯಲ್ಲೇ ಇರುತ್ತದೆ. ಇದನ್ನು ದಯಮಾಡಿ ಡಾಕ್ಟರ್ ಹೇಳ್ದಂಗೆ ನಾವೆಲ್ಲ ಕೇಳಿ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸಿಕೊಳ್ಳೋಕ್ಕಂಥ ಒಳ್ಳೆಯ ಕೆಲಸವನ್ನು ಮಾಡಿರಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.